Hello my dear students, in the previous video we already discussed some IUPAC name of the organic compounds with examples. ಕಳೆದ ಒಂದು ವಿಡಿಯೋಸ್ ನಲ್ಲಿ ನಾವು ಏನು ಮಾಡಿದ್ದೇವೆ, ಕೆಲವೊಂದಿಷ್ಟು ಸಾವಯವ ಸಂಯುಕ್ತಗಳ ಹೆಸರನ್ನ ರೂಲ್ಸ್ ಉಪಯೋಗ ಮಾಡಿಕೊಂಡು ಹೇಗೆ ಬರೀಬೇಕು ಅನ್ನೋದನ್ನ ಕಲಿತಿದ್ದೇವೆ. In this video, I am going to take some more examples on this IUPAC naming system. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಾವಯವ ಸಂಯುಕ್ತಗಳ ಹೆಸರನ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನೆನಪಿಡಿ ವಿದ್ಯಾರ್ಥಿಗಳೇ, ಈಗ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಹೆಸರು ಬರೆಯೋಕೆ ಟ್ರೈ ಮಾಡಿ. ಹೌದಾ, ಈಗ ನಾನು ಏನು ನಿಮಗೆ ನೋಟ್ಸ್ ಮುಖಾಂತರ ಕೊಟ್ಟಿದ್ದೇನೆ, ಬೋರ್ಡ್ ಮೇಲೆ ಯಾವ ಎಕ್ಸಾಂಪಲ್ಸ್ ಅನ್ನ ತಿಳಿಸಿದ್ದೇನೆ, ಅದನ್ನ ಕರೆಕ್ಟ್ ಆಗಿ ಯಾಕೆ ಆ ತರ ಹೆಸರು ಬರೀಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಮುಂದೆ ನೀವು ಈ ಒಂದು ಕಾಲೇಜಿಗೆ ಬರ್ತಿರಲ್ಲ, ಅವಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿ ಇದನ್ನ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳೋಣ. ಆಯ್ತಾ? ಓಕೆ, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ the IUPAC name system of organic compounds which contain more than one functional group. ಅಂದ್ರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಇರತಕ್ಕಂತ ಎಕ್ಸಾಂಪಲ್ಸ್ ಯಾವಪ್ಪ ಅಂತಂದ್ರೆ, ಒಂದು ಸಾವಯವ ಸಂಯುಕ್ತದಲ್ಲಿ ಒಂದಕ್ಕಿಂತ ಹೆಚ್ಚು, ಅಂದ್ರೆ ಕಾಮನ್ ಆಗಿ ನಮ್ಗೀಗ ಎರಡು ಫಂಕ್ಷನಲ್ ಗ್ರೂಪ್ ಇದ್ರೆ ಹೇಗೆ ಹೆಸರನ್ನ ಬರೆಯಬೇಕು ಅನ್ನೋದನ್ನ ನೋಡೋಣ. Take example CH3CH. Here I write OH. Here CH2COOH. Okay, ಸ್ವಲ್ಪ ಗಮನವಿಟ್ಟು ನೋಡಿ. ಇಲ್ಲಿ ಈಗ ಒಂದು ಕಂಪೌಂಡ್ ಬಂದ್ಬಿಟ್ಟಿದೆ ನಾನು, ಮೊದಲೆಲ್ಲ ಕಾರ್ಬನ್ ಗ್ಯಾಲಕ್ಸಿ ನಾಲ್ಕು ಇದೆಯಾ? ಓಕೆ ನೋಡಿ, ಎಲ್ಲ ಸರಿಯಲ್ಲ. ಓಕೆ, ಹಾಗಾಗಿ ಈಗ ಹೆಸರನ್ನ ಬರೆಯೋಕ್ಕಿಂತ ಮೊದಲು ನಾನು ಏನ್ ನೆನಪು ಮಾಡ್ಕೋಬೇಕು, ನಾನು ನಿಮಗೆ ರೂಲ್ಸ್ ಹೇಳ್ಬೇಕಾದ್ರೆ ಕೊನೆಗೆ ಒಂದು ಕಾಲಮ್ ಹಾಕ್ಸಿದ್ದೀನಿ. ಇಫ್ ದ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನ್ ಮೋರ್ ದನ್ ಒನ್ ಫಂಕ್ಷನಲ್ ಗ್ರೂಪ್ ದೆನ್ ಅರೇಂಜ್ ದಮ್ ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿ ಅಂತ ಹೇಳಿದ್ದೀನಿ. ನೆನಪಿರಬಹುದು, ಒಂದು ಒಂದಕ್ಕಿಂತ ಹೆಚ್ಚು ಕ್ರಿಯಾತ್ಮಕಗಳು ಇದ್ದಾಗ ಯಾವುದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಅದ, ಯಾವುದಕ್ಕೆ ಕಡಿಮೆ ಪ್ರಾಧಾನ್ಯತೆ ಅದ, ಅದನ್ನ ನೆನಪಿಟ್ಟುಕೊಂಡು ಹೆಸರನ್ನ ಬರೀರಿ ಅಂತ ಅದ. ಹೌದಾ? ಆ ಗ್ರೂಪ್ ಅಲ್ಲಿ ನೋಡಿ, ಆ ಒಂದು ಕಾಲಮ್ ಅಲ್ಲಿ ಚೆನ್ನಾಗಿ ನೋಡಿ, ಅಬ್ಸರ್ವ್ ಮಾಡಿ, ಅಲ್ಲಿ COH ಗ್ರೂಪ್ ಮ್ಯಾನ್ ಅದ, ಅದೇ ತರ UCHO COOO ಅದೇ ತರ OH ಎಲ್ಲ ಏನಂತ ಇವು ಕೆಳಗಡೆ ಬರ್ತವೆ. ಹೌದಾ? ಅಂತ ಸಂದರ್ಭದಲ್ಲಿ ನಾ ಯಾವ್ದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ಬೇಕು? ಆಟ್ ದಟ್ ಟೈಮ್ COOH ಮೀನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ, ದೇರ್ ಫೋರ್ ಇಟ್ ಟೇಕ್ಸ್ ಪ್ಲೇಸ್ ಆಸ್ ಎ ಸಫಿಕ್ಸ್, ಅದರ್ ಗ್ರೂಪ್ ಇಟ್ ಕಮ್ಸ್ ಇನ್ ಪ್ರಿಫಿಕ್ಸ್. ಹೌದಾ? ಇಂತ ಸಂದರ್ಭದಲ್ಲಿ ಇನ್ನೂ ಒಂದು ಪಾಯಿಂಟ್ ನೆನಪಿಡಬೇಕು, ಏನು? ಈ ಒಂದು ಗ್ರೂಪ್ ಪ್ರಿಫಿಕ್ಸ್ ಆಗಿ ಬಂದಾಗ ಏನಂತ ಅವಾಯ್ಡ್ ಯೂಸ್ ಮಾಡಬೇಕು, ಇದೇ ಒಂದು ಗ್ರೂಪ್ ಸಫಿಕ್ಸ್ ಆಗಿ ಬಂದಾಗ ಏನಂತ ಅವಾಯ್ಡ್ ಯೂಸ್ ಮಾಡಬೇಕು, ಇದನ್ನೆಲ್ಲ ನೆನಪಿಡೋಕೆ ನಿಮ್ಗೆ ಅದಕ್ಕೆ ನಾ ಪದೇ ಪದೇ ಹೇಳ್ತಾ ಇರೋದು, ಆ ಕಾಲಮ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆ ಕಾಲಮ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿ, ಅಲ್ಲಿ ಏನ್ ವರ್ಡ್ ಯೂಸ್ ಆಗಿದೆ, ಆ ಮೂರು ಕಾಲಮ್ಸ್ ಏನ್ ಬರ್ಸಿದ್ದೇನೆ ಆ ಮೂರು ಕಾಲಮ್ಸ್ ನಿಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನೆನಪಿತ್ತು ಅಂದ್ರೆ ನೀವು IUPAC ನೇಮ್ ಅನ್ನ ಕರೆಕ್ಟ್ ಆಗಿ ಬರೀತೀರಿ. ಆ ಕಾಲಮ್ಸ್ ಅನ್ನ ನೀವು ತಿಳ್ಕೊಳ್ಳದೆ ಹೊರತು ನಿಮಗೆ IUPAC ಬರ. ಹೌದಾ? ಇದು ಹೇಳು, ಅದಕ್ಕಾಗಿ ಸ್ವಲ್ಪ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಯಾವ ಕಾಲಮ್ಸ್? ಇಸ್ ಟೇಕ್ ದಿಸ್ ಎಕ್ಸಾಂಪಲ್ ನೌ. ಇಟ್ ಕಂಟೈನ್ಸ್ ಒನ್ OH ಗ್ರೂಪ್ ಅಂಡ್ ಅನದರ್ ಒನ್ COOH ಗ್ರೂಪ್. ಬಿಟ್ವೀನ್ ದೀಸ್ ಟೂ ವಿಚ್ ಒನ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ ಅಕಾರ್ಡಿಂಗ್ ಟು ದ ರೂಲ್? ಡೆಫಿನೆಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಹ್ಯಾಸ್ ಹೈಯರ್ ಪ್ರಿಯಾರಿಟಿ. ಇದಕ್ಕೆ ನಾವು ಹೆಚ್ಚಿಗೆ ಪ್ರಾಧಾನ್ಯತೆ ಅದ, ಯಾಕಂದ್ರೆ ಟೇಬಲ್ ನಾಲ್ಕು ಅನ್ನು ಬರ್ತದೆ. Therefore, now this is referred as a
suffix. And another group, functional group here, that is OH. It takes place in prefix. Or is taken as a prefix. ಹಾಗಾದ್ರೆ OH group ಅನ್ನೋದು prefix ಆಗಿ ಬರ್ತದ ಅಂತಂದ್ರೆ ಏನ್ ವರ್ಡ್ ಯೂಸ್ ಮಾಡ್ಬೇಕು ನಾನೀಗ ನಿಮಗೆ ಬರ್ಸಿದ್ದೇನೆ ಅಲ್ಲಿ ಆ ಲಾಸ್ಟ್ ಕಾಲಮ್ ಚೆನ್ನಾಗಿ ನೋಡಿ OH ಅಂತ ಬರ್ಸಿದ್ದೆ ಫಂಕ್ಷನ್ ಗ್ರೂಪ್ ಅದ ಅಕಸ್ಮಾತ್ prefix ಕಾಲಮ್ ಆಗಿತ್ತು ಅಂತಂದ್ರೆ ಅಲ್ಲಿ ಹೈಡ್ರಾಕ್ಸಿ ಅನ್ನೋದನ್ನ ವರ್ಡ್ ಬರ್ಸಿದ್ದೇನೆ ನಾನು ಪ್ರಿಫಿಕ್ಸ್ ಆಗಿ ಬರ್ತಾ ಇದ್ರೆ ಹೈಡ್ರಾಕ್ಸಿ ಅಂತ ವರ್ಡ್ ಯೂಸ್ ಮಾಡ್ರಿ ಸಫಿಕ್ಸ್ ಆಗಿ ಬರ್ತಾ ಇದ್ರೆ ಓಲ್ ಅಂತ ಹೆಸರನ್ನ ಎಂಡ್ ಮಾಡ್ರಿ ಅಂತ ಹೇಳಿ ಈಗ ನೋಡಿ ಇಲ್ಲಿ ಸಿಒಎಚ್ ಗ್ರೂಪ್ ಸಫಿಕ್ಸ್ ಆಗಿ ಬರ್ತದೆ ಅಂದ್ರೆ ಹೆಸರು ಓಯಿಕ್ ಆಸಿಡ್ ಅಂತ ಎಂಡ್ ಮಾಡಬೇಕು ಅಂತ ಕೂಡ ಬರ್ಸಿದ್ದೇನೆ ಸಿಒಎಚ್ ಗ್ರೂಪ್ ಕಾಲಮ್ ಅಲ್ಲಿ ನೋಡಿ ಏನಂತ ಹೆಸರು ಎಂಡ್ ಆಗ್ತದೆ ಸಿಒಎಚ್ ಗ್ರೂಪ್ ಇದ್ರೆ ಓಯಿಕ್ ಆಸಿಡ್ ಅಂತ ಇಲ್ಲಿ ಬರ್ದಿ ಈ ಓಎಚ್ ಗ್ರೂಪ್ ಪ್ರಿಫಿಕ್ಸ್ ಆಗಿ ಬರಕತ್ತದ ಅಂದ್ರೆ ಹೈಡ್ರಾಕ್ಸಿ ಅನ್ನೋದನ್ನ ವರ್ಡ್ ಯೂಸ್ ಮಾಡ್ರಿ ಅಂತ ಹೇಳಿದೀನಿ ಅಲ್ವಾ ಅಂದ್ರೆ ಬರ್ಸಿದೀನಿ ಕೂಡ ಹಾಗಾದ್ರೆ ಫ್ರಮ್ ವೇರ್ ಯು ಕ್ಯಾನ್ ಸ್ಟಾರ್ಟ್ ದ ನಂಬರಿಂಗ್ ನೌನ್ ಯಾವ ಕಡೆಯಿಂದ ನಂಬರಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ಹೆಚ್ಚಿಗೆ ಪ್ರಾಧಾನ್ಯತೆ ಇರೋದ್ರಿಂದ ಯು ಕ್ಯಾನ್ ಸ್ಟಾರ್ಟ್ ದ ನಂಬರಿಂಗ್ ಫ್ರಮ್ ದಿಸ್ ಸೈಡ್ ಒನ್ ಟೂ ತ್ರೀ ಫೋರ್ ಇಲ್ಲಿ ಈ ಒಂದು ದೊಡ್ಡ ಗ್ರೂಪ್ ಇರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟು ಇಲ್ಲಿಂದ ನಂಬರ್ ಚಲೋ ಮಾಡ್ತೇನೆ ನಿಮ್ಗೆ ಒಂದು ಕ್ಲಿಯರ್ ಹೇಳ್ಬೋದು ನಾನು ಅಕಸ್ಮಾತ್ ನಿಮ್ ಕಂಪೌಂಡ್ ಅಲ್ಲಿ ಸಿಒಎಚ್ ಗ್ರೂಪ್ ಐತಿ ಅಂದ್ರೆ ಕಣ್ಣು ಮುಚ್ಚಿ ನೀವು ಏನ್ ಮಾಡ್ಬೋದು ಅಲ್ಲಿಂದ ನಂಬರ್ ಸ್ಟಾರ್ಟ್ ಮಾಡ್ರಿ ಎಸ್ ಒನ್ ಟೂ ತ್ರೀ ಫೋರ್ ದೇರ್ಫೋರ್ ದ ಐಯುಪಿಎಸ್ಸಿ ನೇಮ್ ಆಫ್ ದಿಸ್ ಕಂಪೌಂಡ್ ಫಸ್ಟ್ ಯು ರೈಟ್ ಪ್ರಿಫಿಕ್ಸ್ ವರ್ಡ್ ರೂಟ್ ವರ್ಡ್ ಅಂಡ್ ಸಫಿಕ್ಸ್ ವರ್ಡ್ ಎಸ್ ವಾಟ್ ಇಸ್ ಪ್ರಿಫಿಕ್ಸ್ ನಾನು ನಿಮ್ಗೆ ಇಲ್ಲಿ ಹೇಳಿದೆ ಎರಡು ಫಂಕ್ಷನ್ ಗ್ರೂಪ್ ಇದ್ದಾಗ ಒಂದು ಪ್ರಿಫಿಕ್ಸ್ ಆಗ್ತದೆ ಇನ್ನೊಂದು ಸಫಿಕ್ಸ್ ಆಗ್ತದೆ ಯಾವ ಹೆಚ್ಚಿಗೆ ಪ್ರಾಧಾನ್ಯತೆ ಅದು ಸಫಿಕ್ಸ್ ಯಾವ ಕಡಿಮೆ ಆದ ಅದು ಪ್ರಿಫಿಕ್ಸ್ ಪ್ರಿಫಿಕ್ಸ್ ಬಂದ್ರೆ ಇಲ್ಲಿ ಓಎಚ್ ಗ್ರೂಪ್ ಅದ ಓಎಚ್ ಪ್ರಿಫಿಕ್ಸ್ ಆಗಿ ತಗೊಂಡಾಗ ಏನಂತ ವರ್ಡ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಿ ಹೈಡ್ರಾಕ್ಸಿ ಅಲ್ವಾ ಅದಕ್ಕೆ ನಾನು ನೀವು ಎಷ್ಟನೇ ಕಾರ್ಬನಿಗೆ ಐಟಮ್ ಈಗ ಐತ್ರಿ ಇದು ಮೂರನೇದಕ್ಕಲ್ವಾ ಅದನ್ನ ಇಲ್ಲೇನ್ ಬರೀತೇನೆ ತ್ರೀ ಹೈಡ್ರಾಕ್ಸಿ ಎಸ್ ಗ್ರೂಪ್ ವರ್ಡ್ ಒನ್ ಟೂ ತ್ರೀ ಫೋರ್ ಕಾರ್ಬನ್ ಐಟಮ್ಸ್ ಅದಕ್ಕೆ ಏನ್ ಬರೀತೇನೆ ಬ್ಯೂಟ್ ಅಂತ ಬರ್ಕೋತಾನೆ ನೆಕ್ಸ್ಟ್ ಇಲ್ಲಿ ನೋಡಿ ಸಿಒಎಚ್ ಗ್ರೂಪ್ ಸಫಿಕ್ಸ್ ಟರ್ಮ್ ಅಲ್ಲಿ ಬೇಕಾಗಿದಲ್ವ ಸಿಒಎಚ್ ಐತಿ ಅಂದ್ರೆ ಹೆಸರು ಏನಂತ ಹೇಳಕ್ ಐತ್ರಿ ಓಯಿಕ್ ಆಸಿಡ್ ಅಲ್ವಾ ಅದಕ್ಕಾಗಿ ನಾನು ಇಲ್ಲಿ ಓಯಿಕ್ ಆಸಿಡ್ ಅಂತ ಬರೀತೇನೆ ದೇರ್ಫೋರ್ ದ ಯುಪಿಎಸ್ಸಿ ನೇಮ್ ಆಫ್ ದಿಸ್ ಕಂಪೌಂಡ್ ಇಸ್ ತ್ರೀ ಹೈಡ್ರಾಕ್ಸಿ ಬ್ಯೂಟನೋಯಿಕ್ ಆಸಿಡ್ is the example. Is it right? Yes. Next one. ಇದು ಕ್ಲಿಯರ್ ಅಲ್ಲ ಯಾಕೆ ಈ ತರ ಬರುತ್ತೆ ಒಂದು ಪ್ರಿಫಿಕ್ಸ್ ಬರೀಬೇಕು ಆಮೇಲೆ ರೂಟ್ ವರ್ಡ್ ಬರೀಬೇಕು ಆಮೇಲೆ ಸಫಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೆಸರನ್ನ ಎಂಡ್ ಮಾಡ್ಬೇಕು ಇದನ್ನು ಗೊತ್ತಿರುವಂತ ವಿಷಯ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ನೀವೀಗ ತಲೆಯೊಳಗೆ ಬರ್ತಂತದ ಹಾಗಾದ್ರೆ ಯಾವ ಗುಂಪನ್ನ ಸಫಿಕ್ಸ್ ತಗೋಬೇಕು ಯಾವ ಗುಂಪನ್ನ ಪ್ರಿಫಿಕ್ಸ್ ತಗೋಬೇಕು ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಲೇಬೇಕು ನೆಕ್ಸ್ಟ್ ಒನ್ ಸ್ವಲ್ಪ ಇಲ್ಲಿ ನಾನು ಡಿಫ್ರೆಂಟ್ ಅಂತಕ್ಕಂಥ ಎಕ್ಸಾಂಪಲ್ ತಗೋತಾನೆ ಸಿ ಎಸ್ ತ್ರೀ ಸಿ ಎಚ್ ಸಿ ಎಲ್ ಸಿ ಎಚ್ ಸಿ ಎಸ್ ತ್ರೀ ಸಿ ಆಫ್ ಓ ಎಚ್ ಹಿಯರ್ ರೈಟ್ ಎಚ್ ಅಂಡ್ ಹಿಯರ್ ಸಿ ಡಬಲ್ ಓ ಓ ಎಚ್ ಆರ್ ಸಿಂಪ್ಲಿ ಯು ಕ್ಯಾನ್ ರೈಟ್ ಸಿ ಓ ಓ ಎಚ್ ಎಸ್ ಸ್ವಲ್ಪ ಈ ಒಂದು ಎಕ್ಸಾಂಪಲ್ ಅನ್ನ ಕರೆಕ್ಟ್ ಆಗಿ ನೋಡಿ ಮೊದಲು ಇಲ್ಲಿ ಯಾವ ಗ್ರೂಪ್ ಅದ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಬಹಳ ಅದಾವ್ರಿ ಹೌದಾ ಯಾಕಂದ್ರೆ ಇಲ್ಲೊಂದು ಸಿಒಎಚ್ ಗ್ರೂಪ್ ಅನ್ನೋ ಫಂಕ್ಷನ್ ಗ್ರೂಪ್ ಅದ ಇಲ್ಲಿ ಒಂದು ಓಎಚ್ ಗ್ರೂಪ್ ಫಂಕ್ಷನ್ ಗ್ರೂಪ್ ಅದ ಇಲ್ಲಿ ಮಿಥೈಲ್ ಗ್ರೂಪ್ ಅದ ಇಲ್ಲಿ ಕ್ಲೋರೋ ಗ್ರೂಪ್ ಅದ ಹೌದಾ ಓಕೆ ನಿಮಗೆ ಹೇಳಿದ್ದೇನೆ ಇಫ್ ಯುವರ್ ಕಂಪೌಂಡ್ ಸಿಒಎಚ್ ಮೀನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಯು ಕ್ಯಾನ್ ಸ್ಟಾರ್ಟ್ ಓನ್ಲಿ ಫ್ರಮ್ ದಟ್ ಸೈಡ್ ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಹೈಯರ್ ಪ್ರಿಯಾರಿಟಿ ಹೌದಾ ಹಾಗಾದ್ರೆ ಇಫ್ ಯು ಗಿವ್ ನಂಬರ್ ಒನ್ ಹಿಯರ್ ದಿಸ್ ಒನ್ ಇಸ್ ಟು
this one is 3, this one is 4, and this one is 5. मिथाइल सेपरेट prefix as hagadre idrolli yavudu priority jaasti adare coh group alva hagadre idana suffix anta tagolante group idri idana suffix tagolri oh group adanna prefix aagi bandha yen anta tagore ant helin nanu hydroxy alva esthe tagadare hydride carbon atom ge adakka ille hydroxy anta varu ಈ ಮೂರು ಅದವಿ ನಾಲ್ಕನೇದು ಕ್ಲೋರೋ ಮೋನೋ ಮಿಥೈಲ್ ಎರಡನೇದು ಹೈಡ್ರಾಕ್ಸಿ ಈ ಗ್ರೂಪರ್ ಮಧ್ಯೆ ಆಲ್ಫಾಬೆಟಿಕಲ್ ಆರ್ಡರ್ ಹೊಂದಿಸಬೇಕು ನಾವು ಹೌದಾ ಅದಕ್ಕಿಂತ ಮೊದಲು ರೋಲ್ ಕೋಡ್ ಬರ್ಕೊಂಡ್ರಿ ಸಫಿಕ್ಸ್ ಬರ್ಕೊಂಡ್ರಿ ಈಸಿ ಆಗ್ತದೆ ರೋಲ್ ಕೋಡ್ ಎಷ್ಟು ಬರಬೇಕು ಐದು ಅದಲ್ವ ಅಂದ್ರೆ ಪೆನ್ ಇಲ್ಲಿ ಮುಗೋದ ಐದು ಕಾರ್ಬನ್ ಐಟಮ್ ದಸರ ಅದಕ್ಕೆ ಪೆನ್ ಕೊಡ್ಬೇಕು ಎಸ್ ನೆಕ್ಸ್ಟ್ ಸಫಿಕ್ಸ್ COH ಅಂದ್ರೆ ಓಯಿಕ್ ಆಸಿಡ್ ಓಯಿಕ್ ಆಸಿಡ್ ಅಲ್ಲಿ ಬರ್ತೀನಿ ನೆನಪಿಡಿ ನೆನಪಿಟ್ಕೊಂಡು ಹೇಳಿ ನೋಡೋಣ
ಸರ್ ಇಷ್ಟೊಂದು ನಾನು ಎಕ್ಸಾಂಪಲ್ ನಾವು ಈ ಕೇಸಿಗೆ ಬರ್ತೀನಿ ಇಲ್ಲಿ ಅಲ್ಲಿ ಬರೆಯಕತ್ತೀರಿ ಯಾಕೆ ಬಿಕಾಸ್ ಇನ್ ದಿಸ್ ಕಂಪೌಂಡ್ ದ ಆಲ್ಡಿಹೈಡ್ ಗ್ರೂಪ್ ಇಸ್ ಪ್ರೆಸೆಂಟ್ ಆಲ್ಡಿಹೈಡ್ ಗ್ರೂಪ್ ಇದ್ರೆ ನೇಮ್ ಇಟ್ ಎಂಡ್ಸ್ ವಿತ್ ಅಲ್ ಅಲ್ವಾ ಅದಕ್ಕಾಗಿ ನಾನು ಏನು ಮಾಡಿದೆ ಇಲ್ಲಿ ಅಲ್ ಅಂತ ಹೆಸರನ್ನ ಎಂಡ್ ಮಾಡಿದೆ Nomenclature of
cyclic compounds. ಸೈಕ್ಲಿಕ್ ಕಾಂಪೌಂಡ್ಸ್ ಅನ್ನ ಹೇಗೆ ಹೆಸರು ಹೆಸರಿಸಬೇಕು ಸೈಕ್ಲಿಕ್ ಕಾಂಪೌಂಡ್ ಅಂದ್ರೆ ಬರ್ತಿರ್ತದೆ ನಿಮಗೆ ಆಲ್ರೆಡಿ ತಿಳಿದ ದ ಕಾಂಪೌಂಡ್ಸ್ ವಿಚ್ ಕಂಟೇನ್ ಕಾರ್ಬನ್ ರಿಂಗ್ಸ್ ಸ್ಟ್ರಕ್ಚರ್ಸ್ ಸ್ಟೂಡೆಂಟ್ಸ್ ರಿಮೆಂಬರ್ ಒನ್ ಥಿಂಗ್ ಹಿಯರ್ ಇಫ್ ಯುವರ್ ಆರ್ಗಾನಿಕ್ ಕಾಂಪೌಂಡ್ ಕಂಟೇನ್ ಸೈಕ್ಲಿಕ್ ರಿಂಗ್ ವೆಲ್ ದಟ್ ಇಸ್ ದ ಐಎಂಪಿಎಸ್ಸಿ ನೇಮ್ ಆಫ್ ದ ಪರ್ಟಿಕ್ಯುಲರ್ ಕಾಂಪೌಂಡ್ ಯು ಯೂಸ್ ದ ವರ್ಡ್ ಸೈಕ್ಲೊ ಈ ಒಂದು ಸೈಕ್ಲಿಕ್ ಕಾಂಪೌಂಡ್ಸ್ ಅನ್ನು ನಾವು ಹೆಸರು ಕೊಡುವಾಗ ನಮ್ಮನ್ನ ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕಾದಂತಹ ವರ್ಡ್ ಅಂದ್ರೆ ಒಂದು ಸೈಕ್ಲೋ ಅಂತಕ್ಕಂಥದ್ದು ಸೈಕ್ಲಿಕ್ ಕಾಂಪೌಂಡ್ಸ್ ಹೆಸರಿಸಬೇಕಾದ್ರೆ ನಾವು ಸೈಕ್ಲೋ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೇವೆ ಹೇಗೆ ಕೆಲವು ವಿಷಯ ಎಕ್ಸಾಂಪಲ್ ನೋಡೋಣ ಇಲ್ಲಿ ಬರ್ತೇನೆ ಏನ್ರಿ ಇದು ಸರ್ ತ್ರಿಭುಜ ಏನು ಹೌದು ವಿನ್ಯಾಸ ಪ್ರಕಾರ ಏನಂತೇವೆ ತ್ರಿಭುಜ ಅಂತ ಕರಿತೇವೆ ಈಗ ನಾನು ಇದಕ್ಕೆ ನಮ್ಮ ಕೆಮಿಸ್ಟ್ರಿ ಪ್ರಕಾರ ಹೆಸರು ಏನು ಕೊಡಬೇಕು ಸ್ಟೂಡೆಂಟ್ಸ್ ಯು ನೋ ವಿಚ್ ಗ್ರೂಪ್ ಇಸ್ ಪ್ರೆಸೆಂಟ್ ನೌ ಹಿಯರ್ ಡೆಫಿನೆಟ್ಲಿ ಹಿಯರ್ ಕಾರ್ಬನ್ ಐಟಮ್ ಇಸ್ ಪ್ರೆಸೆಂಟ್ ಇಲ್ಲಿ ಕಾರ್ಬನ್ ಐಟಮ್ ಅದ ಅಲ್ಲ ಇಲ್ಲಿ ಬರೀತೇನೆ ಅಂತ ಅನ್ಕೊಳ್ಳಿ ಕಾರ್ಬನ್ ಐಟಮ್ ಅದ ಇಲ್ಲಿ ಈ ಕಾರ್ಬನ್ ಐಟಮ್ಗೆ ಎರಡು ಬೌಂಡ್ ಅದ ಇಲ್ಲಿ ಒಂದು ಈ ಕಡೆ ಹೋಗಿರೋ ಒಂದು ಈ ಕಡೆ ಹೋಗಿರೋ ಅಂದ್ರೆ ಮುಂದಿದ್ದೇನು ನಾಟಾಬೇಕಲ್ಲ ಕಾರ್ಬನ್ ಮೇಲೆ ಅನಿಸಿ ಅದಕ್ಕಾಗಿ ಸಿ ಎಚ್ ಗ್ರೂಪ್ ಇಲ್ಲೇ ಇರಿ ಅಂತ ಹೇಳ್ತೀವಿ ಇಲ್ಲಿ ಬನ್ನಿ ಈಗ ಇಲ್ಲಿ ಇಲ್ಲೊಂದು ಕಾರ್ಬನ್ ಐಟಮ್ ಐತಿ ಅಲ್ಲ ಈ ಕಡೆ ಒಂದು ಬೌಂಡ್ ಹೋಗಿದ್ದೆ ಇಲ್ಲೊಂದು ಬೌಂಡ್ ಹೋಗಿದ್ದೆ ಅಲ್ಲಿ ಕೊಟ್ಟಿದ್ದೇನು ಸಿ ಎಚ್ ಟು ಹೌದಾ ಅದೇ ತರ ಇಲ್ಲಿ ಇಲ್ಲಿ ಕಾರ್ಬನ್ ಐಟಮ್ ಐತಿ ಅಂದ್ರೆ ಇಲ್ಲೊಂದು ಬೌಂಡ್ ಹೋಗೈತಿ ಇಲ್ಲೊಂದು ಬೌಂಡ್ ಹೋಗೈತಿ ಉಳಿದಿದ್ರ ಎಚ್ ಅಂದ್ರೆ ಸಿ ಎಚ್ ಟು ಸಿ ಎಚ್ ಸಿ ಎಚ್ ಟು ಐತಿ ಓಕೆ ನೌ ವಾಟ್ ಈಸ್ ದ ಐಯುಪಿಎಸ್ಸಿ ನೇಮ್ ಆಫ್ ದಿಸ್ ಕಂಪೌಂಡ್ ಇದರ ಹೆಸರು ಏನು ಸ್ಟೂಡೆಂಟ್ಸ್ ನೋಡಿ ನಾನು ಈಗ ಆಲ್ರೆಡಿ ಹೇಳ್ಬಿಟ್ಟೆ ನಿಮಗೆ ಈ ಒಂದು ಸೈಕ್ಲಿಕ್ ರಿಂಗ್ ಕಾಂಪೌಂಡ್ಸ್ ಹೆಸರನ್ನ ಇರಬೇಕಾದ್ರೆ ಒಂದು ಸೈಕ್ಲೋ ಅನ್ನೋ ಕಾಮನ್ ವರ್ಡ್ ಅನ್ನ ಯೂಸ್ ಮಾಡ್ತೇವೆ ದೇರ್ಫೋರ್ ದ ಐಯುಪಿಎಸ್ಸಿ ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ ವಾಟ್ ಈಸ್ ದ ರೂಟ್ ವರ್ಡ್ ಹಿಯರ್ ರೂಟ್ ವರ್ಡ್ ಏನಂತ ತಗೋಬಹುದು ನೆನಪಿರಿ ಇಲ್ಲಿ ಸಪೋಸ್ ಯು ಕ್ಯಾನ್ ಸ್ಟಾರ್ಟ್ ನಂಬರಿಂಗ್ ಫ್ರಾಮ್ ದಿಸ್ ಸೈಡ್ 1 2 3 ಎಷ್ಟು ಕಾರ್ಬನ್ ಐಟಮ್ ಅಂದ್ರಿ ಮೂರಲ್ವಾ ಹಾಗಾದ್ರೆ ಗ್ರೂಪ್ ಕೊಡಿ ಗ್ರೂಪ್ ಅಲ್ವಾ ಓಕೆ ಏನು ಸಬ್ಸ್ಟಿಟ್ಯೂಟ್ ಏನು ಗ್ರೂಪ್ ಇಲ್ಲ ಬಿಟ್ ಬಿಡಿ ಅಂದ್ರೆ ಈ ಪ್ರಾಕ್ಟೀಸ್ ಇಲ್ಲಿ ಎಲ್ಲಾ ಕಡೆ ಸಿಗ್ನಲ್ ಬಂದದ ಅಂತಂದ್ರೆ ಏನಂತ ಹೆಸರು ಎಲ್ಲ ಏನು ಏನಾಗ್ತದೆ ಎಲ್ಲ ಏನಂತ ಬರ್ತೇನೆ ಪ್ರೊಪೇನ್ ಹೌದಾ ಬಚ್ ಈಗ ನಾನು ಹೇಳಿದಂತೆ ಏನಂತ ಕಾಮನ್ ವರ್ಡ್ ಯೂಸ್ ಮಾಡಬೇಕು ಸೈಕ್ಲೋ ಅನ್ನೋದಲ್ವಾ ಅದಕ್ಕಾಗಿ ಮುಂದೆ ಏನ್ ಬರುತ್ತೆ ನನಗೆ ಸೈಕ್ಲೋ ಅನ್ನೋದನ್ನ ಬರೀತಾರೆ therefore IUPAC name of this compound is cyclopropane cyclopropane ಅದೇ ತರ ಅದಾದ್ರೆ ಇಲ್ಲಿ ನ್ಯೂಕ್ಲಿಯಸ್ ಮಾಡಿ ನೋಡೋಣ ಏನ್ ಇರಬಹುದು ಇದು ಹೆಸರು ಸರ್ ಇಲ್ಲಿ ಮೂರು ಕಾರ್ಬನ್ ಐಟಮ್ ಇದ್ದು ಪ್ರೊಪೇನ್ ಅಂತ ಬರ್ಕೊಂಡ್ರಿ ಅದಕ್ಕಿಂತ ಸೈಕ್ಲೋ ಅನ್ನೋ ವರ್ಡ್ ಏನೋ ಯೂಸ್ ಮಾಡ್ಬೇಕಂದ್ರಿ ಅದಕ್ಕಾಗಿ ಸೈಕ್ಲೋ ಪ್ರೊಪೇನ್ ಆದ್ರಿ ಅಂತ ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಈ ಎಷ್ಟು ಕಾರ್ಬನ್ ಐಟಮ್ ಅದಾವು ಇಲ್ಲೊಂದದ 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 ಇಲ್ಲೊಂದ ನಾಲ್ಕು ಕಾರ್ಬನ್ ಐಟಮ್ ಇಟ್ ಕಂಟೈನ್ಸ್ ಫೋರ್ ಕಾರ್ಬನ್ ಐಟಮ್ ದೇರ್ಫೋರ್ ದ ರೂಟ್ ವರ್ಡ್ ಇಸ್ ಬ್ಯೂಟ್ ಹೌದಾ ಓಕೆ ಹಾಗಾದ್ರೆ ನಿಮ್ಗೆ ಹೇಳಿದ್ದೇನೆ ಸರ್ ಸೈಕ್ಲೋ ವರ್ಡ್ ಯೂಸ್ ಮಾಡ್ಬೇಕಲ್ರಿ ಓಕೆ ಸೈಕ್ಲೋ ಬ್ಯೂಟ್ ಎಲ್ಲಾ ಕಡೆ ಸಿಂಗಲ್ ಮಾಡದ ಏನ್ ಕೂಡಿಸ್ ಸೈಕ್ಲೋ ಬ್ಯೂಟೇನ್ ಇಸ್ ಅ ಎಕ್ಸಾಂಪಲ್ ಲೆಟ್ಸ್ ನೌ ಇದರ ಹೆಸರು ಏನಿರಬಹುದು ಎಷ್ಟು ಕಾರ್ಬನ್ ಐಟಮ್ ಅದೋ ಕರೆಕ್ಟ್ ಆಗಿ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ನೇಮ್ ಆಫ್ ದಿಸ್ ಕಂಪೌಂಡ್ ಇಸ್ ಸರ್ ಐದು ಇದ್ರೆ ಟೆಂತ್ ವರ್ಡ್ ರೀ ಮತ್ತೆ ಸೈಕ್ಲೋ ಅನ್ನೋದು ಹಚ್ಬೇಕು ಏನ್ ಅಂತೀರಿ ಹೌದಾ ಓಕೆ ಸೈಕ್ಲೋ ಪೆನ್ ಎಲ್ಲ ಸಿಂಗಲ್ ಮಾಡ್ ಐತಿ ನೋ ಪ್ರಾಬ್ಲಮ್ ಸೈಕ್ಲೋ ಪೆಂಟೇನ್ ವಾಟ್ ಇಸ್ ದಿಸ್
ಎಕ್ಸಾಂಪಲ್ ಗೆ ಜಸ್ಟ್ ಇನ್ನೊಂದು ಏನು ಮಾಡ್ತೀನಿ ನಾನು ನಿಮಗೆ ಹಾ ಇಷ್ಟೇ ಬಿಡ್ತೇನಪ್ಪ ಯಾಕ ಏನಾಗ್ತದೆ at the end time
examples ಅನ್ನು ನೀವು ನೋಡ್ತಾ ಹೋದ್ರೆ ಇಫ್ ಟ್ರಿಬಲ್ ಬಾಂಡ್ ಇಸ್ ಪ್ರೆಸೆಂಟ್ ಇಫ್ ಟ್ರಿಬಲ್ ಬಾಂಡ್ ಇಸ್ ಪ್ರೆಸೆಂಟ್ ದೆನ್ ದಿ ನೇಮ್ ಎಂಡ್ಸ್ ವಿತ್ ಈ ನೋಡಿ ಸಿಂಗಲ್ ಬಾಂಡ್ ಇದ್ದಾಗ ಏನು ಅಂತ ಮಾಡಿದ್ರಿ ಡಬಲ್ ಬಾಂಡ್ ಇದ್ದಾಗ ಏನು ಅಂತ ಮಾಡಿದ್ರಿ ಟ್ರಿಬಲ್ ಬಾಂಡ್ ಇದ್ದಾಗ ಏನು ಮಾಡಬೇಕು ಐನ್ ಅಲ್ವಾ ಹಾಗಾದ್ರೆ ನೌ ಬೈ ಬೇಸ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಮೀನ್ಸ್ ವಿಚ್ ಕಂಟೇನ್ ಟ್ರಿಬಲ್ ಬಾಂಡ್ ಸೈಕ್ಲೋಬ್ಯೂಟೈನ್ ಅಂತ ಅಲ್ಲ ಸೈಕ್ಲೋಬ್ಯೂಟೈನ್ ಹಾಗಾದ್ರೆ ಏನು ಹೇಳ್ತೀರಿ ಇಲ್ಲಿ ಟ್ರಿಬಲ್ ಬಾಂಡ್ ಇದೆ ಸೈಕ್ಲೋ ಮೂರು ಕಾರ್ಬನ್ ಐಟಮ್ ಅದಾವ ಸೈಕ್ಲಿಕ್ ಅದಕ್ಕೆ ಸೈಕ್ಲಿಕ್ ಇದಕ್ಕೆ ಸೈಕ್ಲೋ ಅಂತ ಯೂಸ್ ಮಾಡಿರಿ ಪ್ರೋ ಪದ ಐನ್ ಸೈಕ್ಲೋ ಪ್ರೋಪೈನ್ ನೆಕ್ಸ್ಟ್ ದಿಸ್ ಒನ್ ಟ್ರಿಪ್ ಇಫ್ ಇಟ್ ಕಂಟೇನ್ಸ್ ಟ್ರಿಬಲ್ ಬಾಂಡ್ ದೆನ್ ದ ನೇಮ್ ಎಂಡ್ಸ್ ವಿತ್ ಐನ್ ಯಾಕೆ ಐನ್ ಯಾಕೆ ಲೀನ್ ಯಾಕೆ ಏನ್ ಯಾವಾಗ ಏನ್ ಯೂಸ್ ಮಾಡಬೇಕು ಸರಿಯಾಗಿ ನೆನಪಿಟ್ಕೊಂಡ್ರೆ ಎಕ್ಸಾಂಪಲ್ಸ್ ತುಂಬಾ ಈಸಿ ಆಗ್ತದೆ As small as what is the name of this compound? Cyclohexane. That is a triple bond. Okay. Students, this is about the nomenclature of cyclic compounds. Let's see the two things. Now, you will be able to talk about it. Who will be able to talk about it? If you have any questions, you will be able to talk about it. You will be able to talk about it. In the next video, we will discuss some nomenclature of compounds in that specially aromatic compounds illige ee one adon solpa concept ada adanna charcha madidre you know ipc naming sathik saaku theory concept ada charcha madana idar bagge ivattirla avaga hechige charcha madana thank you